ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಕುಕ್ಕಿಂಗ್ ಆ್ಯಂಡ್ ಬ್ಯೂಟಿ ವ್ಲಾಗ್ಸ್. ಇವತ್ತು ತುಂಬ ಸಿಂಪಲ್ ಹಾಗೆ ಟೇಸ್ಟಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಯಾವುದೇ ಮಸಾಲೆ ರುಬ್ಬದೆ ಪಲಾವ್ನ, ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ಕುಕ್ಕರನ್ನು ಬಿಸಿ ಇಟ್ಟು ಅದಕ್ಕೊಂದು 5 ಟೇಬಲ್ಸ್ಪೂನ್ ಎಣ್ಣೆ, ನಂತರ ಪಲಾವ್ ಸಾಮಗ್ರಿಗಳನ್ನು ಹಾಕ್ಕೊಂಡು ಉದ್ದನಾಗಿ ಕಟ್ ಮಾಡಿರೋವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 2 ಹಸಿರು ಮೆಣಸಿನಕಾಯಿನ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಸಣ್ಣದಾಗಿ ತೊಳೆದು ಕಟ್ ಮಾಡಿರೋವಂಥ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ನೋಡಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ತರಕಾರಿ ಮಾತ್ರ ಹಾಕ್ಕೊಂಡಿದ್ದೀನಿ, ನೀವು ಬೇರೆ ತರಕಾರಿನೂ ಸಹ ಸೇರಿಸ್ಕೋಬಹುದು. 1 ನಿಮಿಷ ಈ ರೀತಿ ತರಕಾರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ 1 ಟೇಬಲ್ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಮಸಾಲೆನ ರುಬ್ಬದೆ ಆರಾಮಾಗಿ ಮಾಡ್ಕೋಬೋದು. ನಂತರ ತೊಳೆದು ನೆನೆಸಿರೋವಂತಹ ಅಕ್ಕಿಯನ್ನು ಸೇರಿಸಿ 1 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ, ನಂತರ ನಾನು 1.5 ಲೋಟದಷ್ಟು ಅಕ್ಕಿಗೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬಂದಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸ್ಕೋಬೇಕು. ನಂತರ ಪ್ರೆಷರ್ ಎಲ್ಲ ಔಟ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಉದುರುದ್ರಾಗಿ ಫಟಾಫಟ್ ಅಂತ ಪಲಾವು ರೆಡಿ ಆಗುತ್ತೆ. ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಟೇಸ್ಟಿಯಾಗಿ ಅಂದಾಗ ಇದನ್ನು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.